ಹೌದು. ನಮ್ಮ ನಿಮ್ಮ ಎಲ್ಲರ ಪಾಲಕ, ಈ ಲೋಕದ ಮಾಲಕ ಯಾರು ಪಾರ? ಕರುಣಾನಿಧಿ ದಯಾಸಾಗರ ಧರ್ಮದಾತ. ಹಾ ಹಾ. ಮಕಣಾಪುರದ ನೆಲಮನೆಯಲ್ಲಿ ನೆಲೆಸಿರುವಂತಹ ಯಾವ ನಮ್ಮ ಯಾರಿಪ್ಪ? ಮುಕ್ಕಣ್ಣ ಶಿವರಾಯನ ಮನದಲ್ಲಿ ಧ್ಯಾನಿಸುತ್ತ. ಹಾ ಹಾ. ಹಾಗೂ ಮುಕ್ಕಣ್ಣ ಶಿವರಾಯನ ಪರಮ ಶಿಷ್ಯನಾಗಿರ್ತಕ್ಕಂತ ಅವರೇನಪ್ಪ? ಪವಾಡ ಪುರುಷ, ಸಿದ್ಧಿ ಪುರುಷ, ಮತ್ತೆ ಅಮೋಘ ಸಿದ್ಧನ ದಿವ್ಯ ಚರಣಕ್ಕೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸುತ್ತ. ಹಾಗೂ ಅಮೋಘ ಸಿದ್ಧನ ಮಾಯಾದ ಮಗನಾದ ಜನಿಸಿ ಬಂದು ಅವರೇನಪ್ಪ ದಂಗಿನಾಡಿನಲ್ಲಿ ಭಂಡಾರ ಮಹಿಮೆಯನ್ನು ತೋರಿಸಿರುವಂತ ಆಹಾ ಭಂಡಾರಗೋಟಿಯ ಮಾಸಿದ್ದೇಶ್ವರನ ಪಾದ ಪದ್ಮಗಳಲ್ಲಿ ಕೂಡ ಹಣಿ ಮಣಿಯುತ್ತ. ಹೌದು ಹೌದು. ಹಾಗೂ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬರಗುಡಿ ಗ್ರಾಮದ ಹಾ ಹಿರಿಯರಾಗಿರ್ತಕ್ಕಂಥವ್ರು ಅಂಕಲಿಗೆ ಸರ್ಕಾರ ಅವರ ತೋಟದಲ್ಲಿ ಆಹಾ ಒಂದು ಕಬ್ಬಿನ ಮಷೀನ್ ತಂದ ಕಾರಣ ಹೌದು ಅಮೋಘ ಸಿದ್ಧ ಮತ್ತು ಬಾದಮ್ಮ ದೇವಿನ ಮನಿ ಕರೆಸಿ ಆಹಾ ಈ ಭಗವಂತನ ನಾಮಸ್ಮರಣೆಯನ್ನ ಕೇಳುವ ಸಲುವಾಗಿ ಕೂಡಿರುವಂತಹ ಯಾವ ನಮ್ಮ ಯಾರ್ಯಾರಿಪ್ಪ? ತಂದೆ ತಾಯಿ ಒಳಗಕ್ಕೂ ಹಾಗೂ ಅಣ್ಣ ತಮ್ಮಂದಿರ ಒಳಗಕ್ಕೂ ಹೌದು ಹೌದು ಅಕ್ಕ ತಂಗಿಯರ ಒಳಗಕ್ಕೂ ತಿಳಿಸೋದೇನಪ್ಪ ಅಂತಂದ್ರ ಏನ್ರಿಪ್ಪ ನಾವು ಮಾಡುವಂತ ಒಂದು ಭಗವಂತನ ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರಿಸಾಡುವಂತ ಸಂಗೀತನಲ್ಲಿ ತಪ್ಪು ತಡೆಗಳನ್ನಾಗಬಹುದು ಹೌದು ಆಗಿದ್ರು ಕೂಡ ತಪ್ಪನ ಬದಿಗಿಟ್ಟು ಒಪ್ಪನ ಸ್ವೀಕಾರ ಮಾಡ್ತೇವೆ ಅಂತ ನಮ್ಮ ಎರಡೂ ಸಂಘದ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಹೌದು. ಸಂತ ಕಬೀರದಾಸರು ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾರೆ. ಹೇಗಿರ್ತಪ್ಪ ಮಾತಾ ತೂ ಕ್ಯಾ ಕರೀಗ ಹಾ ತೆರೆ ತಕದೀರ್ ಕ ಚಕ್ಕರ್ ನೇರಾಯ ಅಂತ ಹೇಳ್ತಾನಪ್ಪ ನೀ ಏನು ಮಾಡ್ತೀ ನಿನ್ನಿಂದ ಏನಾಗ್ತಕ್ಕದಲ್ಲ. ಹೌದು. ನಿನ್ನ ದೈವದೊಳಗ ನಿನ್ನ ಭೋಗದೊಳಗ ಅದು ಎಂದಿಗೂ ಕೆಪ್ಪುವುದಿಲ್ಲ ಅಂತ ಹೇಳ್ತಾನ. ಹೌದು ಹೌದು. ಅದಕ್ಕೀಗ ನಾವು ಹಿರಿಯರು ಹಿರೇಕರವಂತರು ಗೌಡರು ಅವೆಲ್ಲ ಗೌಡಿಕೆಯದು ಊರಾಗ ಇಲ್ಲಿ ಸ್ಟೇಜ್ ಮೇಲೆ ಹೆಂಗಿರ್ತದ ಹೆಂಗದ್ರಿ? ಮಗ ನೋಡ್ರಿ ಮುದುಕ ಎಂತ ಕುರ್ಚಿ ಇಡದಾನು ನರೇಂದ್ರ ಮೋದಿ ಈಗೇನ ಮಗ ಮೋದಿ ಮತ್ತೆ ಕುರ್ಚಿನೇ ಅಂತ ಹೇಳಿದ್ರು. ಹೌದು. ಕುರ್ಚಿ ತೆಗಿಯೋ ಕೆಲಸನೂ ನಾವು ಮಾಡ್ಬೇಕಾಗ್ಯದ ಇವತ್ತು. ನಮಸ್ಕಾರ. ಹೆಂಗಾಗಿತ್ತು ಇವತ್ತು ಕೇಳಿದ್ರ ಹೆಂಗಾಗಿದ್ರಿಪ್ಪ? ಈಗ ಸಾಧಾರಣ ಕರ್ನಾಟಕದೊಳಗು ಇವತ್ತು ಎಲೆಕ್ಷನ್ ಮುಗಿದವ ಅದೊಂದಪ್ಪ ಎಲೆಕ್ಷನ್ ಮಾಡಿ ಬಂದಿವು ಗ್ರಾಮ ಪಂಚಾಯತಿ ಮುಗಿದು ಇನ್ನ ಮಹಾರಾಷ್ಟ್ರದೊಳಗ ನಾಳೆ 15ನೇ ತಾರೀಕಿಗೆ ಮುಗಿತ. ಹೌದು ಹೌದು. ಎಂತಾನೇ ಒಬ್ಬ ಊರಾಗ ಪುಣ್ಯಾತ್ಮ ಒಂದ್ 25 ವರ್ಷ ತನಕ ಚೇರ್ಮನ್ ಆಗಿದ್ದ ಮತ್ತೆ ವರ್ಚಸ್ ಅವರು. ಹೌದು. ಗೌಡ್ರು ಊರು ಮಾಡಿ ಗೌಡ್ರ ದಿಮಾಕು ಇರುದೆ ದಿಮಾಕ್ ಗೌಡ್ರು 25 ವರ್ಷ ಚೇರ್ಮನ್ ಆಗಿದ್ದ. ಇಂತ ಒಬ್ಬ ಊರ ನನ್ನಂತ ಒಬ್ಬ ಪುಣ್ಯಾತ್ಮ ಏನ್ ಮಾಡಿದ ಅವ ದುಬೈಗ್ ನೌಕರಿ ಇದ್ದ. ಹೌದ ಗೌಡ್ರ ಬಹಳ ದಿವಸ ಇತ್ತು ನಮ್ಮ ಊರು ಶಿವ ಬಹಳ ಒಳ್ಳೇದು ಮಾಡಿರಿ ನಿಮ್ ಬದ್ದಲ್ಲಿ ನನಗೆ ಬಹಳಷ್ಟು ಅಭಿಮಾನದ. ನೀವು ಒಂದು ಸಲ ದುಬೈಕ್ ಬಂದ್ ಹೋದ್ರಿ ಅನ್ನ ಎಲ್ಲ ಖರ್ಚು ಕೊಡ್ತಾರಣ ಗೌಡ ಅಂದ ದುಬೈಕ್ ಬರುದೇ ಹಂಗ ಅಂದ ಇಲ್ಲಿ ನಿಂದು ಬಾಂಬೆ ತನಕ ಬಸ್ಸಿಗೆ ಹತ್ತಿ ಬರ್ರಿ ಬಾಂಬೆದಾದ್ರೆ ಏರೋಪ್ಲೇನ್ ರಿಸರ್ವೇಶನ್ ತೆಗೆದ್ರಿ ಅಂದ್ರ ಅದು ಸೀದಾ ದುಬೈದಾಗ ತಂದು ಬಿಡ್ತದ ಅಂತ ಹೇಳ್ಬಿಟ್ಟ. ಹೌದು ಹೌದು. ಆಯ್ತಂದ್ರು ರಿಸರ್ವೇಶನ್ ಮಾಡಿದ್ರು ಡೇಟ್ ಬಂದ್ ಕೂಡಲಿ ಬಸ್ಸಿಗೆ ಹತ್ತಿ ಬಾಂಬೆಗೆ ಹೋದ್ರು. ಹೌದು ಹೌದು. ಹೋಗಿ ಇಮಾನ್ದೊಳಗ ಹತ್ತಿದ್ರು ಆ ಇಮಾನ್ದೊಳಗ ಮತ್ತೆ ಸೀಟ್ ನಂಬರ್ ಹಾಕಿ ಕೊಟ್ಟಿರ್ತಾರ ಅವ್ರು ಯಾವ ಸೀಟಿನ ಮ್ಯಾಲ ಯಾವ ಪ್ಯಾಸೆಂಜರ್ ಕೊಂಡಿರ್ಬೇಕಂತ ಅಡ್ವಾನ್ಸೇ ಬರೆದಿರ್ತದ ಆ ಟಿಕೆಟ್ ಮ್ಯಾಲ. ಹೌದಲ್ರಿ. ಈ ಮೊದಲು ಜನ ಒದಕ್ಕೆ ಹೋದ್ರೆ ಬಿಡುದ ಸುಳಿ ಮಗನಿ ಮತ್ತೊಬ್ರು ಸೀಟಿನ ಮ್ಯಾಲ ಹೋಗಿ ಕೂತಿರಪ್ಪ ಇದು ಗ್ರೀಕಿ ಕೂತ ಮ್ಯಾಲ ತಗೊಂಡ ಈ ಮುಖ ಇವ್ರು ಇದು ರಿಸರ್ವೇಶನ್ ನಂದದ ಈ ಸೀಟ್ ನಂದದ ಅಂದ. ಇವ್ರೇನ್ರಿ ಏನಂದ್ಯೋ ಏನು ನಾ ಹುಟ್ಟಿದ ಮಗ
25 ವರ್ಷದಿಂದ ನಾವು ಉಜರ್ ಊರಾಗ ರಾಜಕೀಯ ಆಗಿದೆ ಸರ್ಪಂಚ ನಾನೇ ಆಗಿದೆ ಹಾ ನಾ ಯಾಮೋ ಯಾ ಕುರ್ಚಿ ಮ್ಯಾಗ ಕುತ್ತಿದ್ರು ಆ ಕುರ್ಚಿ ಯಾವಾಗ ಬಂದ್ರು ಬಿಟ್ಟಿಲ್ಲ ಅಂದಿವ ನಿನಗೆ ಬಿಡ್ಲ ಮಗನ ಅಂದ್ರೆ ಗೌಡ್ರು ನಿನಗೆ ಯಾಂದ ಬಿಡ್ಲಿ ಅಂದ ಅಂದ್ಮೇಲೆ ತೀವ್ರದೆಲ್ಲ ಜಗ ನಡೀತು ನೋಡ್ರಿ ನಡೆದ ಮೇಲೆ ವಿಚಾರ ಮಾಡ್ಬಾವ ಏರೋಪ್ಲೇನ್ ನಾವು ಡ್ರೈವರ್ ಡ್ರೈವರ್ ಬಂದ ಡ್ರೈವರ್ ಬಂದ ಬಂದ ಈ ಮುದುಕ ಜಾಗ ಹೆಂಗ್ ಬಿಡಿಸ್ಬೇಕಮ್ಮ ಎಲ್ಲಾರು ಹೇಳಿದ್ರು ಇಮಾಂದ ಎಷ್ಟು ಪ್ಯಾಸೆಂಜರ್ ಇದ್ವು ಎಲ್ಲಾರು ಹೇಳಿದ್ರು ಮುದುಕ ಜಾಗನೇ ಬಿಡ್ಲಿಲ್ಲ ಕೇಳಿಲ್ಲ ಬಿಡ್ಲಾರ್ದ ಕ್ರಮ ಏರೋಪ್ಲೇನ್ ಡ್ರೈವರ್ ಬಂದಿ ಗೌಡ್ರ ಕಿವ್ಯಾಗ ಹೇಳ್ತಾನ ಏನಕ್ರಿ ಓ ಗೌಡ್ರ ಇಲ್ಲಿ ತನಿಖೆ ಏನು ವಾದ ನಡೀತು ಅಂತ ಕೇಳಲ್ಲ ಈ ಕೂತ ಜಾಗ ನನ್ನನ್ನು ಬಿಡುವತ್ತಾರ ಮಕ್ಕಳು ನಾ ಎಂದಿಗೂ ಬಿಟ್ಟಿಲ್ಲ ನನ್ನ ಹೊಲ ಮನೆ ಎಲ್ಲ ಹೋದ್ರು ಕುರ್ಚಿ ಬಿಟ್ಟಿಲ್ಲ ಅಂದ ಈಗಾದ್ರೂ ನಾ ಹೊಟ್ಟೆ ಬಿಡಂಗಿಲ್ಲ ಅಂತ ಹೇಳಿದ್ರಪ್ಪ ಹೇಳಿದ ಡ್ರೈವರ್ ಅಂದ ಕಿವ್ಯಾಗ ಹೇಳ ಗೌಡ್ರ ಈ ಕುರ್ಚಿ ದುಬೈ ಹೋಗುದಿಲ್ಲ ಅಚ್ಚಿಕರ ಕುರ್ಚಿ ಮೆಕ್ಕೂತ್ರ ದುಬೈ ಹೋಗ್ತದೆ ಈ ಕುರ್ಚಿ ಇಲ್ಲಿ ಉಳಿತದ ಹಲವು ನಾನು ಘಾತೈತಿ ಮುದುಕ ಅಚ್ಚಿಕರ ಕೊತ್ತವ ಹಾಗೆ ಈ ಮುದುಕ ಕುರ್ಚಿ ಬಿಡಿಸುವ ಕೆಲಸ ನಮ್ದೇ ಇರುತ್ತೆ ಬಂದಾರ ಮಗ ಇಂದ ಸುರುವಿಗೆ ಶುರುವ ಜ್ಞಾನದಿಂದ ಮುಕ್ತಿ ಆಗ್ತದ ಭಕ್ತಿದಿಂದ ಮುಕ್ತಿ ಆಗ್ತದ ಬಿದ್ದ ಪಾದ ಹಿಡ್ಕೊಂಡು ನಾ ಮಂಗಳಾರತಿ ಮಾಡ್ತೇನಂದ್ರೆ ಸುಮ್ಮನೆ ಮಾಡಂಗಿಲ್ಲ ದೈವದ ಕೈಯಿಂದ ಎಲ್ಲ ಅಪ್ಪಣೆ ತಗೊಂಡು ಗೌಡ್ರದು ಖರೆ ಎಣಿಕೆ ಮಾಡ್ತಾರ ಹೌದಲ್ಲ ಮತ್ತೆ ನಿಮ್ಮಂತವ್ರಿಗೆ ನಾವು ಗೌಡ್ರು ಬಹಳ ದಿನ ನಾನು ಹಾಡಿದ್ದು ಸಾಧಾರಣ 30 ವರ್ಷ ಐತಿ ನಂದಿ ಹೌದು ಇಲ್ಲ ಬಹಳ ಸಲ ನೀವು ಕೂಡಿರಿ ನಿಖರೆ ಹಿಂಗೆ ಅಂದಂದೆ ರಾತ್ರಿನೇ ಎಸ್ ಐ ಆಗಿ ಹೋಗಿರಿ ಮತ್ತ ಈ ಬರಗುಡಿ ಗ್ರಾಮದ ಇಲ್ಲಿ ಬಹಳ ಸಭಾ ಸಾಂದ್ರ ಅಂದ್ರೆ ಮಗ ಮುದುಕ ನನ್ನ ಕಂಡೀಷನ್ ಮಾಡ್ತಾನ ಅರೇ ಐದಕ್ಕೆ ಯಾಕಂದ್ರೆ ಐದಕ್ಕೆ ಬಿಡ್ಬೇಕು ನೋಡ್ರಿ ಐದರ ಒಳಗಡೆ ನನ್ನನ್ನು ಬಿಟ್ಟು ಬಿಡ್ಬೇಕ ತೀರ್ಥ ಐಡಿ ಮಾಡಿ ಮಾಡಿರ್ತಾನ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಸಂತ ಕಬೀರದಾಸರ ಒಂದು ಮಾತಿನಲ್ಲಿ ಹಿಂಗ ಹೇಳ್ತಾರ ಹೆಂಗ ಹೇಳ್ಬೇಕು ಮಾತ ದೇನೆವಾಲ ಖುದ ಚಪ್ಪರ್ ಫಾಡ್ಕೆ ದೇತಾ ಹೇ ಹೌದು ಲೇನೆವಾಲ ರೈತೋ ದಾತ್ ಪಾಡ್ಕೆ ದೇತಾ ಹೇ ಚಾತನ ಏನಂದ್ರೆ ಏನ್ರಿ ಪರಮಾತ್ಮ ಮನುಷ್ಯನಲ್ಲಿ ಕೊಡುದು ಬತ್ತು ಅಂದ್ರ ಬೆಳಕಿಂಡಿಗಿಲಿ ಬರುತ್ತಾನ ಹೌದು ಅದೇ ತಗೊಳ್ಳುದು ಬತ್ತು ಅಂದ್ರ ಒದ್ದ ಹಲ್ಲು ಮುರು ತಗೋತಾನ ಅಂತ ಹೇಳ್ತಾನ ಹೌದಲ್ರಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಂಕಲ್ಗೆ ಯಾವುದು ಚಿದ್ದ ಅಂಕಲ್ಗೆ ಅವ್ರು ಹಿರಿಯರು ಇಂತ ಒಂದು 1,45,00,000 ರೂಪಾಯಿ ಒಂದು ಮಷೀನ್ ತಂದ್ರ ಪರಮಾತ್ಮ ಅಮೋಘಿಸಿದ್ದ ಅವ್ರ ಮನೆಯಲ್ಲಿ ಬೆಳಕಿಂಡಿಗಿಲಿ ಬರ್ಕ್ಯಾನ ಅಂತ ಹೇಳಿ ಗೌಡ್ರು ಇಂತ ಕೆಲಸ ಆಗ್ಯದ ಹೌದು ಅಕಸ್ಮಾತ್ ಅವನ ಮನುಷ್ಯನಲ್ಲಿ ತಗೊಳ್ಳೋದು ಬತ್ತು ಅಂದ್ರ ಸಂಕದ್ರಾಯಣ ಗೌಡ ಒಂದೇ ಇಟ್ಟಾನ ಅದು ನಿಮಗೂ ಗೊತ್ತು ಅವಳ ಕಡ್ಗಿ ಮಾಡ್ಲಿಕ್ಕೆ ಕೊಳ್ಳಿ ಹಗ್ಗನೇ ಇಟ್ಟಾನ ಸಂಪತ್ ಕೊಡುವಂತ ಕೆಲಸ ಅಮೋಘಿಸಿದ್ದನಲ್ಲಿ ಅದ ಸ್ವಾಕ್ ಬಂದ್ರು ಸ್ವಾಕ್ ಮುರಿಯುವಂತ ತೆಗೆದನು ಅಮೋಘಿಸಿದ್ದನ ಹೌದು ಹೌದು ಬಾರ ಮಂದಿ ನಿಮ್ಮಂತ ಗೌಡ್ರು ಚಜ್ಜಿತಿ ನಿಂಗ್ ಶಟರ್ ಹೋಗ್ಯಾವ ಅಮೋಘಿಸಿದ್ರದಲ್ಲಿ ಯಾರು ಬರ್ದಿಲ್ಲ ನಮ್ಮಲ್ಲಿ ಎಷ್ಟು ಶಟರ್ದ ನೋಡು ಗೌಡ್ರು ಗೌಡ್ರು ಮತ್ತು ಸೊಕ್ಕಿನಿ ಅವ ನಾಗರಾಜ್ ಅವ ಸೊಕ್ಕಿನವನೇ ಮತ್ತ ಇವ ಸಂಕದ್ರಾಯನ ಇವ ಸೊಕ್ಕಿನವನೇ ಗೌಡ್ರು ಎಷ್ಟು ಅರ್ಜುನ ಗೌಡ ದೈಗೊಂಡ ಅದು ಸೊಕ್ಕಿಂದಿ ಎಷ್ಟು ಸೊಕ್ಕಿನ ಗೌಡ್ರು ಇದ್ದಾವೆ ಎಲ್ಲ ಸೊಕ್ಕ ಮುರುಗನ ಅಮೋಘಿಸಿದ್ದ ನಿಮ್ದೆ ಹೆಂಗಿರ್ತಾನ ಈಗ ಬಾರದ ಅಡಿಗೆ ಸ್ಟೇಜ್ ಕೇಳಿ ಕುರ್ಚಿಯ ಕೂತಾನ ಮಗ ಗೌಡ್ರು ರಾತ್ರಿ ಬಾರದ ಹೋಗ್ತದ ಅದನ್ನು ಪತ್ತ ಇಲ್ಲ ಯಾಕಂದ್ರೆ ಕುರ್ಚಿ ಎಂದಿಗೂ ನಿಜವಾಗಿರಂಗಿಲ್ಲ ಸಾಧು ಸಂತರು ಶರಣರಿಗೆ ನೆಲನೆ ಹಾಸಿಗೆ ಮುಗಲೆ ಹೊಚ್ಚಿಗೆ ಹಿಂಗ್ ಮಾಡಿ ತಮ್ಮ ದೇಹ ಸುಟ್ಟು ಅವರು ದೇವರಾಗಿ ಹೋಗ್ಯಾರಿ ಭೂಮಿ ಮ್ಯಾದ ಆದ್ರೆ ಇಂತ ಧ್ಯಾನ ಅವ್ರ ಪದವಿ ಬೇಡಿ ಇಲ್ಲ ಈ ಮಗ ನಿನ್ನೆ ಜಗಳ ತೆಗೆದಿದ್ರು ಊರಾಗ ಇಲೆಕ್ಷನ್ ಬಂದದ ಬೀರ್ನೂರದ ಇದೊಂದ್ ಸಲ ನನ್ನ ಕೂಡ್ರು ನಂದು ವಯಸ್ಸಾಗಲಿಕ್ ಬಂದದ ಅಂದ್ರೆ ಕುರ್ಚಿ ಆಸೆ ಎಲ್ಲರಿಗೂ ಇರ್ತದೆ ಜಗತ್ತಿನೊಳಗೆ ಸಂಪತ್ತಿನ ಆಸೆನೂ ಇರ್ತದೆ ನಾ ಎಷ್ಟು ಗಳಿಸಿದ್ರೆ ಏನು ಸಮಾಧಾನ ಇಲ್ಲ ಇನ್ನೊಂದಿಟ್ಟು ಗಳಿಸ್ಬೇಕಂತ ಯಾವ ಇದ್ದದ್ರೊಳಗೆ ದೇವ್ರು ನನ್ನನ್ನು ಸಾಕಷ್ಟು ಕೊಟ್ಟಾನಂತ ಹೇಳಿ ಸಮಾಧಾನದಿಂದ ಇರ್ತಾನಲ್ಲ ಅವನಂತ ಶ್ರೀಮಂತನ ಈ ಭೂಮಿ ಮ್ಯಾಗ ಯಾರು ಇಲ್ಲ ಇನ್ನೂ ಹಿಂದಿಟ್ಟು ಬೇಕು ಅನ್ನೋನಂತ ಭಿಕಾರಿನೇ ಈ ಭೂಮಿ ಮ್ಯಾಗ ಯಾರು ಇಲ್ಲ ಹೌದು ಅದಕ್ಕೆ ಎದ್ದುರ್ದೊಳಗೆ ಯಾವ ಸಮಾಧಾನ ಇರ್ತಾನೋ ಅವ ದೊಡ್ಡ ಶ್ರೀಮಂತ ಅದಾನ ಅದಕ್ಕೆ ಇವತ್ತಿನ ದಿವಸ ನಮ್ಮ ಗೌಡ್ರು ಹೇಳಿದ್ರಿ ಯಾವ ಪಾದ ಹೇಳ್ಕೊತಾನೆ ಹೇಳ್ಕೊಲಿ ಇದೊಂದು ಪಾಳೆ ಮುದಕ ನಾ ನಿನಗೆ ಪಾಳೆ ಕೊಡ್ತೀನಿ ಯಾಕಂದ್ರ ನೋಡ್ ಮಗ ಮತ್ತ ಎಂತದ ಪಾಲ ಪಟ್ನೆ ಐಸಿ ಹಿಡ್ಕೊಂಡು ನೋಡತ್ತಾನೆ ಅದಕ್ಕೆ ನಾನೇ ಹಿಡ್ಕೊಂಡು ಬೇಡ ಇಟ್ಟಿದ್ ನೀನೆ ಯಾವಾಗ ಹಿಡ್ಕೊತಿ ಹಿಡ್ಕೊ ಬಿಟ್ಟು ಪಾಡಿದ್ರೆ ಬೆಳಿಸಿ ಮಂಗಳಾರತಿ ಮಾಡ್ಲಿಕ್ಕಂದ್ರ ನಾ ಮನವಿ ಮದುಗೊಂಡು ಮಾಡೋದ್ರ ಶಿಷ್ಯನೇ ಹೌದೌದು ಸಾಹೇಬರು ನೀವು ಬೇಕಾದ್ ಹಿಡ್ಕೊಳ್ತೀರಿ ಹಿಡ್ಕೋರಿ ಯಾಕಂದ್ರೆ ಮಗ ಹಗುರಿದ್ದು ನೋಡಿ ಹಿಡ್ಕೊಂಡನ ಮಡ್ಡಿ ಹೊಲ ನನಗೆ ಬಿಟ್ಟಾನ ಹಿಂಗ ಅನ್ಕೊತ್ಕೊಂಡಿರ್ತಾನ ಅದಕ್ಕ ಮಡ್ಡಿ ಹೊಲ ಬೇಡ ಈಗ ಎದ್ದೇವ್ರಿ ಯಾವಾಗ ಬೇಕಾದ್ರೆ ಹಿಡ್ಕೋರಿ ಬಿಟ್ಟು ಪಾಲ ನಾ ಬೆಳೆಸ್ತೇನೆ ಮತ್ ಹೌದೌದು ಕೂಚಿ.